ನನ್ನ ಹೆಸರು ಕೆಂಪನ್ನಯ್ಯ ಅಂತೇಳಿ. ಈ ದೇವಸ್ಥಾನದ ಅರ್ಚಕರಾದ ದಿವಂಗತ ಕೆಂಪಣ್ಣವರ ಅಳಿಯ. ಈ ದೇವಸ್ಥಾನ ಸುಮಾರು ನಾವು ಕಂಡಂಗೆ ಮತ್ತು ನಮ್ಮ ಪೂರ್ವಿಕರು ಹೇಳಿದಂಗೆ ಸುಮಾರು 450 ವರ್ಷದ ಇತಿಹಾಸ ಹೊಂದಿರತಕ್ಕಂಥ ಆದಿಶಕ್ತಿ. ಇದರ ಇತಿಹಾಸನ ನಾವು ನಮ್ಮ ಗಮನಕ್ಕೆ ಬಂದಂಗೆ ನಮ್ಮ ಪೂರ್ವಜರು ತಿಳಿಸ್ದಂಗೆ ಸುಮಾರು 450 ವರ್ಷದ ಹಿಂದಿನ ನಮ್ಮ 54-55 ತಾಂತವರ ಆ ತಲಾಂತರದ ಅಮ್ಮನವರಿವರು. ಆವಾಗಿನ ನಮ್ಮ ತಾತ ಅವರ ಸ್ವಪ್ನದಲ್ಲಿ ಬಂದ ಅಮ್ಮನವರು, ನಾನು ಇಲ್ಲಿ ಬಂದು ನೆಲೆಗೊಳ್ತೀನಿ, ಇಂಥ ಜಾಗದಾಗ ನಾನು ಉದ್ಭವ ಆಗ್ತೀನಿ, ಹೋಗಿ ಅಲ್ಲಿ ನೋಡು, ಅಲ್ಲಿ ನೋಡಿ ಆ ಜಾಗ ಗುರುತಿಸಿ ಒಂದು ಮಂಟಪ ಕಟ್ಟಿ ನೀನು ಪೂಜೆ ಪುನಸ್ಕಾರನ ಪ್ರಾರಂಭ ಮಾಡುವಂಥ ಸ್ವಪ್ನದಾಗ ಹೇಳಿದಂಥ ತೋರಿಸಿದಂಥ ಸ್ವಪ್ನದಲ್ಲಿ ತೋರಿಸಿದಂಥ ಜಾಗದಲ್ಲಿ ಬಂದು ಅವ್ರು ನೋಡಿದಾಗ ಇಷ್ಟುದ ಶಿಲೆಯಾಗಿ ಉದ್ಭವ ಆಗಿ ಅದನ್ನ ಮನಗಂಡಂಥ ಅಂದಿನ ಮುದ್ದುವೀರ ನಾಯಕ ಅಂತ ನಮ್ಮ ಪೂರ್ವಜ ತಾತ ಅವರು ಬಂದು ನೋಡಿದಾಗ ನೋಡಿದ್ರು ಇಲ್ಲಿ ಜಾಗದಲ್ಲಿ ಒಂದಿಷ್ಟುದ ಶಿಲೆ. ಆ ಶಿಲೆ ನೋಡಿದಾಗ ಆವಾಗ ಏನು ಕಾಡಿದ್ದಂಗಿತ್ತಂತೆ ಅದನ್ನೆಲ್ಲ ಕಿತ್ತು ಸಮ ಮಾಡಿ ಅಲ್ಲೊಂದು ಸಣ್ಣದೊಂದು ಕೇಸರಿ ಪುಟ್ಟದೊಂದು ಗೋಡೆ ಮಾಡಿ ಅಲ್ಲೇ ಪೂಜೆ ಪುನಸ್ಕಾರ ಮಾಡ್ಕೊಂಡು ಅವತ್ತಿನ ಕಾಲಕ್ಕೆ ಸಣ್ಣದಾಗಿ ಪೂಜೆ ಪುನಸ್ಕಾರ ಮಾಡ್ಕೊಂಡು ಇದ್ದಂತೆ. ಆ ಪೂಜೆ ಪುನಸ್ಕಾರ ಮಾಡೋಂಥ ಟೈಮಲ್ಲಿ ಮೊದಲಿಂದಲೂ ಈ ದೇವಸ್ಥಾನಕ್ಕೆ ಯಾವುದೇ ಕಾರಣಕ್ಕೂ ಬಾಗಲಿಡಂಗಿಲ್ಲ ಅನ್ನೋ ಒಂದು ಪ್ರತೀತಿ ಇತ್ತು. ಅದನ್ನು ಹಿಂಗೆ ನಮ್ಮ ಎಲ್ಲರೂ ಕೂತು ಚರ್ಚೆ ಮಾಡಿದಾಗ ಏನು ಎಲ್ಲ ದೇವಸ್ಥಾನ ಸಣ್ಣ ಪುಟ್ಟ ದೇವಸ್ಥಾನಗಳಿಗೆಲ್ಲ ಬಾಗಿಲಿರ್ತದೆ, ಈ ಅಮ್ಮನವ್ರ ದೇವಸ್ಥಾನದಾಗ ಬಾಗಿಲಿಲ್ವಲ್ಲ, ವಿಶೇಷ ಏನು ಅಂತ ಅಂದಾಗ ನಮ್ಮ ತಾತ ಅವರು ಹಿಂದೆ ಒಂದ್ಸತಿ ನಾವು ಈ ಪ್ರಯತ್ನ ಪಟ್ಟಿದ್ವಿ, ಈ ಕಳ್ಳರು ಕಾಕರು ಇವರೆಲ್ಲ ತೊಂದರೆಗಳಿಗೆ ಪ್ರಯತ್ನ ಪಟ್ಟು ಒಂದ್ಸತಿ ಬಾಗಿಲಿಟ್ಟು ಬಾಗಿಲಿಟ್ಟಾಗ ಬೆಳಗ್ಗೆ ಬಂದು ನೋಡಿದಾಗ ಬಾಗಿಲು ಓಪನ್ ಇತ್ತು. ಓಪನ್ ಇದ್ದವಾಗ ಅದು ಈ ಮುಂದ್ಗಡೆ ಒಂದು 10 ಕಿಲೋಮೀಟರ್ ದೂರದಲ್ಲಿ ದೇವ್ರ ಕೆರೆ ಅಂತ ಅಲ್ಲೋಗಿ ಬಿದ್ದಿದ್ವು ಅಂತ ಬಾಗಿಲು. ಆವತ್ತಿನ ಈಚೆಗೆ ಬಾಗಿಲು ಇಲ್ದಂಗೆ ನಡ್ಕೊಂಬರ್ತಾ ಇದ್ದೆ. ಅಮ್ಮನ ಮಹಿಮೆ ಇದು ನಮ್ಮ ತಾತ ಅವ್ರ ಮೈ ಮೇಲೆ ಬಂದು ಅಮ್ಮನವ್ರು ಹೇಳ್ದಂತೆ, ಅವರು ಪೂಜೆ ಪುನಸ್ಕಾರ ಮಾಡಿದಾಗ ಅಮ್ಮನವ್ರ ಮೈ ತುಂಬಿ ಭಕ್ತಾದಿಗಳಿಗೆ ಅವ್ರು ಕೇಳಿದಂಥ ಅವ್ರ ಮನಸ್ಸಿನಲ್ಲಿ ಏನು ಕೂತ್ಕೊಂಡು ಬಂದಿರ್ತದೆ ಅದನ್ನು ಅಮ್ಮನವರು ನೀನು ಇದೇ ಉದ್ದೇಶಕ್ಕೆ ಬಂದಿದೆಯಾ, ನೀನು ಇಂಥ ಕಷ್ಟ ಅದೇ ಅಂತ ಬಂದಿದೆಯಾ, ಅಲ್ಲ ನಿನ್ನ ಮನೆಗಿಂತ ಸಮಸ್ಯೆ ಅದೇ ಅಂತ ಬಂದಿದೆಯಾ ಅಂಥೇಳಿ ಏನು ಅವ್ರ ಮನಸ್ಸಲ್ಲಿ ಏನಿದೆ ಅದನ್ನು ಹೇಳ್ಕೊಂಬಂದಂಥ ಪ್ರತೀತಿ. ಇಲ್ಲಿವರೆಗೂ ಅದೇ ನಡ್ಕೊಂಡು ಹೋಗ್ತಾ ಇದೆ. ಒಂದೇ ಇಲ್ಲಿ ಏನು ನಮ್ಮ ತಾತ ಅವರು ಮಾಡ್ಕೊಂಡು ಹೋಗ್ತಿದ್ರು ಹಿಂದಿನ ತಾತ ಅವರು, ಅವ್ರ ಕಾಲವಾದ ನಂತರ ನೆಕ್ಸ್ಟ್ ಅವ್ರ ಮಗನಿಗೆ, ಅವ್ರ ಕಾಲವಾದ ನಂತರ ನೆಕ್ಸ್ಟ್ ಪುನಃ ಅವ್ರ ಮಗನಿಗೆ, ಹಿಂಗೆ ಒಂದು ತಲೆ ಹೋಗೋವರೆಗೂ ಇನ್ನೊಬ್ಬರಿಗೆ ಅಮ್ಮನವ್ರು ಯಾರಿಗೂ ಒಲವಾಗಲ್ಲ. ಅದೊಂದು ಈ ಅಮ್ಮನವರ ವಿಶಿಷ್ಟ, ಒಬ್ಬರ ಕಾಲ ನಂತರ ನೆಕ್ಸ್ಟ್ ಅವರು ಯಾರನ್ನ ಆಯ್ಕೆ ಮಾಡ್ಕೊತಾರೋ ಅವರು ಆ ಅಮ್ಮನ ಕಾರ್ಯಕಲಾಪ ಮಾಡ್ಕೊಂಡು ಹೋಗ್ತಾರೆ. ಈಗ ಇವತ್ತಿಗೆ ಪೂಜಾರಪ್ಪನವರ ತಮ್ಮವ್ರ ಮಗ ಧನುಷ್ ಅಂತೇಳಿ ಅದು ಇವತ್ತಿನ ಕಾರ್ಯಕಲಾಪನ ಮಾಡ್ಕೊಂಡು ಹೋಗ್ತದೆ. ಅದು ಅವರ ತಾತ ಅವರು ಅವ್ರ ದೊಡ್ಡಪ್ಪ ಅವರು ಇವರೆಲ್ಲ ಮಾಡ್ಕೊಂಡು ಹೋಗೋ ರೀತಿ ಅವ್ರನ್ನೇ ಅನುಸರಿಸ್ಕೊಂಡು ಅವ್ರು ಯಾವ ರೀತಿ ಅಮ್ಮನ ಹತ್ರ ಭಕ್ತಿ ಭಾವದಿಂದ ಮಾಡ್ಕೊಂಡು ಹೋಗ್ತಿದ್ರು ಅದೇ ರೀತಿ ಎಲ್ಲ ಸಹಕಾರದೊಂದಿಗೆ ಇವತ್ತು ಅದು ನಡೆಸ್ಕೊಂಡು ಹೋಗ್ತದೆ.